ನಾಟಿ ಕೋಳಿ ಮಾಂಸಕ್ಕೂ 400 ರೂಪಾಯಿ ಈ ಹಕ್ಕಿ ಮಾಂಸಕ್ಕೂ 400 ರೂಪಾಯಿ ಹೆಚ್ಚು ಹೆಲ್ತ್ ಬೆನಿಫಿಟ್ಸ್ ಹೊಂದಿರುವ ಈ ಹಕ್ಕಿ ಅಸ್ತಮಾ ರೋಗಿಗಳ ಪಾಲಿಗೆ ರಾಮಬಾಣ ವರ್ಷಕ್ಕೆ 250 ರಿಂದ 300 ಮೊಟ್ಟೆ ಇಡುವ ಈ ಹಕ್ಕಿ ಸಾಕಿದ್ರೆ ವರ್ಷ ಪೂರ್ತಿ ಸಂಪಾದನೆ ಮಾಡಬಹುದು ಹೌದು ಅದೇ ಗೌಜುಗ ಹಕ್ಕಿ ಅಥವಾ ಕ್ವೇಲ್ ಬರ್ಡ್ ನೀವು 1000 ಹಕ್ಕಿ ಸಾಕಣೆ ಮಾಡಿದ್ರೆ ಸಾಕು ತಿಂಗಳಿಗೆನೆ ಸುಮಾರು 1 ಲಕ್ಷ ಆದಾಯ ಗಳಿಸಬಹುದು ಸಾಮಾನ್ಯ ಕೋಳಿಯಂತೆ ಸಾಕಣೆ ಮಾಡಬಹುದಾದ ಈ ಹಕ್ಕಿಯನ್ನ ಒಂದು ಕೋಳಿ ಸಾಕಣೆ ಮಾಡುವ ಜಾಗದಲ್ಲಿ 8 ರಿಂದ 10 ಹಕ್ಕಿಗಳನ್ನು ಸಾಕಬಹುದು 250 ಗ್ರಾಂ ನಷ್ಟು ಬೆಳೆಯುವ ಈ ಹಕ್ಕಿಯ ಮಾಂಸ ಮತ್ತು ಮೊಟ್ಟೆಯಲ್ಲಿ ಹೆಚ್ಚು ಪ್ರೋಟೀನ್ ಹಾಗೂ ಕಡಿಮೆ ಕೊಲೆಸ್ಟ್ರಾಲ್ ಇವೆ ಇದನ್ನ ಅಸ್ತಮಾ ರೋಗಿಗಳ ಪಾಲಿಗೆ ರಾಮಬಾಣ ಎಂದು ಕರೆಯಲಾಗುತ್ತದೆ ಅಲ್ಲದೆ ಇವು ಕೇವಲ 30 ದಿನಗಳಿಗೆ ಮಾರುಕಟ್ಟೆಗೆ ಅಣಿಯಾಗುತ್ತವೆ ಇದನ್ನ ಸಾಕಣೆ ಮಾಡಿದ್ರೆ ಮಾಂಸ ಮತ್ತು ಮೊಟ್ಟೆ ಎರಡರಿಂದಲೂ ಆದಾಯ ಗಳಿಸಬಹುದು ಇದನ್ನ ಗಮನಿಸಿದ್ರೆ ತಿಳಿಯುತ್ತೆ ಗೌಜುಗ ಹಕ್ಕಿಗೆ ಎಷ್ಟು ಬೇಡಿಕೆ ಇದೆ ಅಂತ ಎಸ್ ನಾನು ಕೂಡ ಕ್ವೇಲ್ ಸಾಕಣೆ ಮಾಡೋದಕ್ಕೆ ರೆಡಿ ಇದ್ದೇನೆ ಆದ್ರೆ ಏನು ಮಾಡೋದು ನಮಗೆ ಇದರ ಬಗ್ಗೆ ಮಾಹಿತಿ ಇಲ್ವಲ್ಲ ಅಂತ ಯೋಚಿಸುತ್ತಿದ್ದೀರಾ ಇದರ ಬಗ್ಗೆನ ಹಲವಾರು ಲೇಖನಗಳು ಮತ್ತು ವಿಡಿಯೋಗಳು ಇಂಟರ್ನೆಟ್ ನಲ್ಲಿ ಇರಬಹುದು ಆದ್ರೆ ಅವೆಲ್ಲ ನಿಮ್ಮನ್ನ ಗೊಂದಲಕ್ಕೆ ಸಿಲುಕಿಸಬಹುದು ಆದ್ರೆ ಫ್ರೀಡಂ ಆಪ್ ನಿಮ್ಮ ಜೊತೆಗಿರುವಾಗ ಈ ಗೊಂದಲ ನಿಮಗೆ ಬೇಡ ಇಲ್ಲಿ ನೀವು ಕ್ವೇಲ್ ಫಾರ್ಮಿಂಗ್ ಬಗ್ಗೆ ಸಂಪೂರ್ಣವಾಗಿ ಕಲಿಯಬಹುದು ಹಾಗಾದ್ರೆ ಯಾರು ಹೇಳ್ಕೊಡ್ತಾರೆ ಹಲವು ವರ್ಷಗಳಿಂದ ಕ್ವೇಲ್ ಫಾರ್ಮಿಂಗ್ ಮಾಡಿ ಯಶಸ್ವಿಯಾದ ವಿಜಯ್ ಕುಮಾರ್ ಅವರ ಜೊತೆಗೂಡಿ ಫ್ರೀಡಂ ಆಪ್ ರಿಸರ್ಚ್ ಟೀಮ್ ಕ್ವೇಲ್ ಸಾಕಣೆ ಬಗ್ಗೆ ಕೋರ್ಸ್ ಸಿದ್ಧಪಡಿಸಿದೆ ಇದರಲ್ಲಿ ನೀವು ಹಂತ ಹಂತವಾಗಿ ಎಲ್ಲವನ್ನ ಕಲಿಯಬಹುದು ಹಾಗಿದ್ರೆ ಕೋರ್ಸ್ ನಲ್ಲಿ ಏನೇನಿದೆ ಕೋರ್ಸ್ ಪರಿಚಯ ಮಾರ್ಗದರ್ಶಕರ ಪರಿಚಯ ಗೌಜುಗ ಹಕ್ಕಿ ಸಾಕಾಣಿಕೆ ಯಾಕೆ ಅಗತ್ಯ ಬಂಡವಾಳ ಅನುಮತಿ ಹವಾಮಾನ ಮತ್ತು ಮೂಲಸೌಕರ್ಯ ಬೆಳವಣಿಗೆ ಹಂತ ಮತ್ತು ಹ್ಯಾಚರಿ ಹೇಗಿರುತ್ತೆ ಆಹಾರ ನೀರು ಮತ್ತು ರೋಗ ನಿರ್ವಹಣೆ ಮೊಟ್ಟೆ ಮಾಂಸ ಮತ್ತು ಮರಿಗಳ ತೂಕ ಮಾರುಕಟ್ಟೆ ಆದಾಯ ಖರ್ಚು ಮತ್ತು ಲಾಭ ಎಲ್ಲ ವಿಷಯಗಳ ಬಗ್ಗೆ ಹಂತ ಹಂತವಾಗಿ ಕಲಿತೀರಿ ಕೋರ್ಸ್ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದಂತೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಇನ್ಯಾಕೆ ನೀವು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಿ ಈಗಲೇ ಈ ಕೋರ್ಸ್ ಅನ್ನು ಕಂಪ್ಲೀಟ್ ಆಗಿ ನೋಡಿ ನೀವು ಕೂಡ ಗೌಜುಗ ಹಕ್ಕಿ ಸಾಕಣೆ ಮಾಡಿ ಲಕ್ಷ ಲಕ್ಷ ಸಂಪಾದಿಸಿ ಇಷ್ಟೇ ಅಲ್ಲ ನಿಮ್ಮ ಕ್ವೇಲ್ ಗಳನ್ನ ಫ್ರೀಡಂ ಆಪ್ ಮಾರ್ಕೆಟ್ ಪ್ಲೇಸ್ ನಲ್ಲಿರೋ 1 ಕೋಟಿಗೂ ಅಧಿಕ ಫ್ರೀಡಂ ಆಪ್ ಬಳಕೆದಾರರಿಗೆ ಮಾರಾಟ ಕೂಡ ಮಾಡಬಹುದು ಈಗಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಕ್ವೇಲ್ ಫಾರ್ಮಿಂಗ್ ಕೋರ್ಸ್ ಅನ್ನು ಕಂಪ್ಲೀಟ್ ಆಗಿ ನೋಡಿ ನೀವು ಕೂಡ ಗೌಜುಗ ಹಕ್ಕಿಯನ್ನ ಸಾಕಿ ಲಕ್ಷ ಲಕ್ಷ ಸಂಪಾದಿಸಿ ಆಲ್ ದಿ ಬೆಸ್ಟ್